ನಮ್ಮ ಚಾನೆಲ್ನ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ವೀಕ್ಷಕರೇ, ಎಗ್ರಿ ಎಗ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತಾರಸಿ ಕೃಷಿ ಅಂದರೆ ತಾರಸಿ ತೋಟ ನಿರ್ಮಾಣ ಹಾಗೂ ನಿರ್ವಹಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿದ್ದೇವೆ. ಕೃಷಿ ಮೂಲ ದೇಶವಾಗಿರುವ ನಮ್ಮಲ್ಲಿ ಆಧುನಿಕತೆಯ ಮಹಲುಗಳು ಮೇಲೇರುತ್ತಿದ್ದರೂ ಮೂಲ ವೃತ್ತಿಯ ಕಸುವನ್ನು ಹೆಚ್ಚಿನವರು ಮರೆತಿಲ್ಲ. ಕಾಂಕ್ರೀಟ್ ಮತ್ತು ಡಾಮರು ರಸ್ತೆಗಳ ನಡುವಿನ ಅಲ್ಪ ಜಾಗದಲ್ಲಿ ತಲೆ ಎತ್ತಿರುವ ತಾರಸಿ ಮನೆಯ ಮೇಲ್ಛಾವಣಿಯಲ್ಲಿ ಅಲ್ಪ ಸ್ವಲ್ಪ ಕೃಷಿ ನಡೆಸುವ ಕಾಯಕ ಇತ್ತೀಚೆಗೆ ಜನಪ್ರಿಯವಾಗುತ್ತಿದೆ. ಆದರೆ ಇದನ್ನು ಯೋಜನಾಬದ್ಧವಾಗಿ ನಡೆಸಿದರೆ ಅದರಿಂದ ಹೆಚ್ಚಿನ ಫಸಲನ್ನೂ ಆದಾಯವನ್ನು ಗಳಿಸಬಹುದು. ನಗರದಲ್ಲಿ ಸುಂದರ ಮನೆ ಮಾಡಿ ಮುಂಭಾಗದಲ್ಲಿ ತರಹೇವಾರಿ ತರಕಾರಿ ಕೃಷಿ ಮಾಡಬೇಕು ಎಂಬ ತುಡಿತದವರು ಹಲವರಿದ್ದಾರೆ. ಆದರೆ ಇಂತಹ ಆಸೆ ಇದ್ದರೂ ಜಾಗ ಇಲ್ಲ ಎಂಬ ಸಿದ್ಧ ಉತ್ತರವು ಅವರಲ್ಲಿ ಇರುತ್ತದೆ. ಅವರಿಗಾಗಿ ಹೇಳಿ ಮಾಡಿಸಿದ ಕೃಷಿಯೇ ತಾರಸಿ ಕೃಷಿ. ಒಂದೆಡೆ ಆದಾಯ ಸೃಷ್ಟಿಗೆ ತಾರಸಿ ಕೃಷಿ ಕಾರಣವಾದರೆ ಇನ್ನೊಂದೆಡೆ ಮನೆಯ ಬಳಕೆಗೆ ಲಾಭದಾಯಕ. ಇದೆಲ್ಲಕ್ಕಿಂತ ಮುಖ್ಯವಾಗಿ ತಾರಸಿ ಕೃಷಿಯಿಂದಾಗಿ ಮನಸ್ಸನ್ನು ಆಹ್ಲಾದ ಕತೆಗೆ ಮುಖ ಮಾಡುವುದೇ ಬಹುದೊಡ್ಡ ಲಾಭ ಎನ್ನುವುದು ಇದನ್ನು ಬಲ್ಲವರು ಹೇಳುವ ಅಭಿಪ್ರಾಯ. ತರಕಾರಿ ಹಣ್ಣಿನ ಗಿಡಗಳ ಮೂಲಕವೇ ಬದುಕು ಬೆಳೆಸುವ ಆದಾಯವನ್ನು ತಾರಸಿ ಕೃಷಿಯಿಂದ ಪಡೆಯಬಹುದು. ಮನೆಯ ಬಳಕೆಗೆ ತರಕಾರಿ ಎಂಬ ಉದ್ದೇಶದಿಂದಲೂ ತಾರಸಿ ಮೇಲೆ ಕೃಷಿ ಲೋಕ ಸೃಷ್ಟಿಸಿದವರು ಇದ್ದಾರೆ. ಬೇರೆ ಬೇರೆ ಮಾದರಿ ಮೂಲಕ ಇದಕ್ಕೆ ವೈವಿಧ್ಯ ತಂದವರಿದ್ದಾರೆ. ಸಾಮಾನ್ಯವಾಗಿ ತಾರಸಿ ಕೃಷಿ ಅಂದರೆ ಸೊಪ್ಪು ತರಕಾರಿ ಹಣ್ಣಿನ ಗಿಡಗಳು ತುಂಬಿರುತ್ತವೆ ಎಂಬ ಮಾತಿದೆ. ಆದರೆ ಮರಸ್ವರೂಪದ ಗಿಡಗಳನ್ನು ಕೂಡ ಟೆರೆಸ್ನಲ್ಲಿ ಬೆಳೆಯಲು ಸಾಧ್ಯವಿದೆ. ಚಟ್ಟಿಯಲ್ಲಿ ಬೆಳೆಸಿದ ಹಲಸಿನ ಗಿಡಗಳು ನೆಲದಲ್ಲಿ ಬೆಳೆಸಿದ ಹಲಸಿನ ಮರದ ರೀತಿಯಲ್ಲೇ ಹಣ್ಣು ನೀಡಿದ ಉದಾಹರಣೆಯೂ ಇದೆ. ಹೀಗಾಗಿ ಇಚ್ಛಾಶಕ್ತಿ ಪ್ರದರ್ಶಿಸಿದರೆ ಮನೆಯ ತಾರಸಿ ಕೃಷಿ ಅದ್ಭುತ ಲೋಕವನ್ನು ಸೃಷ್ಟಿಸಬಲ್ಲದು. ಮುಖ್ಯವಾಗಿ ಮನೆಯಲ್ಲಿ ಹೂವಿನ ಗಿಡ ಹಾಗೂ ಅಲಂಕಾರಿಕ ಗಿಡಗಳನ್ನು ಬೆಳೆಸುವಷ್ಟೇ ಮುತುವರ್ಜಿಯಿಂದ ತರಕಾರಿ ಹಣ್ಣು ಕೃಷಿಯಲ್ಲಿಯೂ ಆಸ್ಥೆ ಇರಬೇಕು. ತೊಂಡೆಕಾಯಿ, ಬೆಂಡೆಕಾಯಿ, ಬದನೆ, ಟೊಮೆಟೊ, ಕುಂಬಳಕಾಯಿ, ಪಡುವಲಕಾಯಿ, ಹಾಗಲಕಾಯಿ, ಮೆಣಸು, ಬಸಳೆ, ಸೋರೆಕಾಯಿ ಸಹಿತ ವಿವಿಧ ತರಕಾರಿ ಗಿಡಗಳು ತಾರಸಿ ಮೂಲಕ ಬೆಳೆಯಲು ಅವಕಾಶವಿದೆ. ಮನೆಯ ತ್ಯಾಜ್ಯಗಳನ್ನೇ ಗೊಬ್ಬರವಾಗಿ ಬಳಸಿಕೊಳ್ಳಬಹುದು. ಈಗ ನಾವು ತಾರಸಿ ತೋಟವನ್ನು ನಿರ್ಮಿಸಲು ಸಮರ್ಪಕ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವುದರ ಬಗ್ಗೆ ತಿಳಿದುಕೊಳ್ಳೋಣ. ತಾರಸಿ ಕೃಷಿ ಮಾಡುವ ಮುನ್ನ ಪ್ರಾರಂಭಿಕ ಸಿದ್ಧತೆ ಮಾಡಿಕೊಳ್ಳಬೇಕು. ತಾರಸಿಯಲ್ಲಿ ನೀರು ನಿಲ್ಲದಂತೆ ನೋಡಬೇಕು ಹಾಗೂ ಸೂರ್ಯನ ಬೆಳಕು ಸರಿಯಾಗಿ ಬೀಳುವಂತಿರಬೇಕು. ಹಾಗೆಯೇ ನೀರಿನ ವ್ಯವಸ್ಥೆಗೆ ಮೊದಲ ಆದ್ಯತೆ ನೀಡಬೇಕು. ಮೊದಲನೆಯದಾಗಿ ತಾರಸಿಯ ಮೇಲೆ ನೀರು ನಿಲ್ಲದಂತೆ ಬಹುಮುಖ್ಯ ಎಚ್ಚರ ವಹಿಸಬೇಕು. ನೀರು ಸರಾಗವಾಗಿ ಹರಿದು ಹೋಗುವಂತೆ ತಾರಸಿಯಲ್ಲಿ ವ್ಯವಸ್ಥೆ ಇರಬೇಕು. ತಾರಸಿಯ ಮೇಲೆ ನೀರು ನಿಲ್ಲುವಂತಿದ್ದರೆ ಅಥವಾ ಸೋರಿಕೆಯ ಸಾಧ್ಯತೆ ಇದ್ದರೆ ಈಗ ದಪ್ಪಗಿನ ಟಾರ್ಪಲ್ ಸಿಗುತ್ತದೆ. ಅದನ್ನು ತಾರಸಿಯ ಮೇಲೆ ಹಾಸಿ ಅನಂತರ ಅದರ ಮೇಲೆ ಗಿಡ ನೆಡಲು ಬೇಕಾದ ಪರಿಕರಗಳನ್ನು ಇರಿಸಬಹುದು. ಇದರಿಂದ ನೀರು ನೇರವಾಗಿ ತಾರಸಿಗೆ ಸಂಪರ್ಕಿಸುವುದು ತಪ್ಪುತ್ತದೆ. ತಾರಸಿಯ ಮೇಲೆ ಯಾವ ರೀತಿಯ ಕೃಷಿ ನಡೆಸಬೇಕು, ನಮ್ಮಲ್ಲಿ ಯಾವ ರೀತಿಯ ವ್ಯವಸ್ಥೆಗಳಿವೆ ಅಂದರೆ ಮುಖ್ಯವಾಗಿ ಸಮಯ, ನೀರು ಮತ್ತು ಗಿಡಗಳಿಗೆ ಆಸರೆ, ಇದನ್ನು ಮೊದಲೇ ನಿರ್ಧರಿಸಿಕೊಂಡು ಮುಂದುವರಿಯಬೇಕು. ಅಲ್ಪಕಾಲ, ಅರ್ಧ ವರ್ಷ ಅಥವಾ ಇಡೀ ವರ್ಷ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದು. ಕೇವಲ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಕೂಡ ಕೃಷಿ ಮಾಡಬಹುದು. ಮಳೆಗಾಲದಲ್ಲಿ ಮಾತ್ರ ಕೃಷಿ ಮಾಡುವವರು ಇರುವ ವ್ಯವಸ್ಥೆಯನ್ನಷ್ಟೇ ಬಳಸಿಕೊಳ್ಳಬಹುದು. ಎಷ್ಟು ಸಮಯ ಕೃಷಿ ನಡೆಸುವುದು ಎಂದು ನಿರ್ಧರಿಸಿದ ಬಳಿಕ ಮುಖ್ಯವಾಗಿ ಗಿಡಗಳ ಬೀಜವನ್ನು ಯಾವುದರಲ್ಲಿ ಹಾಕುವುದು ಎಂಬುದನ್ನು ನಿರ್ಧರಿಸಬೇಕು. ಅಂದರೆ ಮಳೆಗಾಲಕ್ಕೆ ಮಾತ್ರವಾದರೆ ಗೋಣಿಚೀಲವು ಸಾಕು. ಚಟ್ಟಿ, ಉದ್ದನೆಯ ಬಾಕ್ಸ್ ಮಾದರಿ ಚಟ್ಟಿ, ಡಬ್ಬಿ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಬಳಸಬಹುದು. ಈಗಂತೂ ಇದಕ್ಕಾಗಿಯೇ ಗಾರ್ಡನಿಂಗ್ ಪ್ಲಾಸ್ಟಿಕ್ ಬ್ಯಾಗ್ಗಳು ಲಭ್ಯವಿದೆ. ಬಳ್ಳಿ ಗಿಡಗಳನ್ನು ಆಯ್ಕೆ ಮಾಡುವುದಾಗಿದ್ದರೆ ಅದಕ್ಕೆ ಆಸರೆ ನೀಡಬೇಕಾಗುತ್ತದೆ. ಹಳ್ಳಿಗಳಲ್ಲಾದರೆ ಮರದ ರೆಂಬೆಗಳನ್ನು ಇಡಬಹುದು. ಪೇಟೆಯಲ್ಲಿ ಇದರ ಬದಲು ಪ್ಲಾಸ್ಟಿಕ್ ಪೈಪ್ಗಳ ಕಂಬ ಜೋಡಿಸಬಹುದು. ಕಬ್ಬಿಣದ ಪೈಪ್ ನಾಲ್ಕು ಬದಿ ತಾರಸಿಯ ತಡೆಗೋಡೆಗೆ ಕ್ಲಿಪ್ಪಿಂಗ್ ಮಾಡಿದರೆ ಅಲ್ಲಿಂದ ಒಂದು ಕಂಬದಿಂದ ಮತ್ತೊಂದಕ್ಕೆ ಹಗ್ಗ ಕಟ್ಟಿ ಅಲ್ಲಲ್ಲೂ ನೇತು ಬೀಳುವಂತೆ ಮಾಡಿ ಬಳ್ಳಿ ಹೋಗಲು ವ್ಯವಸ್ಥೆ ಮಾಡಬಹುದು. ತಾರಸಿಯ ಮೇಲೆ ಪಾಲಿಹೌಸ್ ಹಾಸುವ ಮೂಲಕ ಕೃಷಿ ಮಾಡುವುದು ಮತ್ತೊಂದು ಬಗೆ. ತಾರಸಿಯ ಮೇಲೆ ಶೀಟು ಹಾಕುವ ಬದಲು ಪ್ಲಾಸ್ಟಿಕ್ ಮಾದರಿಯ ಶೀಟು ಹಾಕಬಹುದು. ಈಗ ನಾವು
ತಾರಸಿ ಕೃಷಿ ನಿರ್ಮಾಣಕ್ಕೆ ಮಣ್ಣು ಗೊಬ್ಬರದ ಸಿದ್ಧತೆಯ ಬಗ್ಗೆ ನೋಡೋಣ. ತಾರಸಿ ಕೃಷಿ ಮಾಡಬೇಕಾದರೆ ಮಣ್ಣು ಹಾಗೂ ಗೊಬ್ಬರದ ಪಾತ್ರ ಬಹುಮುಖ್ಯ. ಇವೆರಡರ ಸಂಬಂಧ ಬಹಳ ಅನನ್ಯವಾಗಿರುತ್ತದೆ. ಗಿಡಗಳು ಪರಿಪಕ್ವವಾಗಲು ಇವೆರಡೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ದೊರೆಯಬೇಕು. ಗಿಡವನ್ನು ನೇರವಾಗಿ ನಿಲ್ಲಿಸಲು ಮಣ್ಣು ಒಂದು ಮಾಧ್ಯಮ. ನದಿ ತೀರದ ಮಣ್ಣಾದರೆ ಅತಿ ಉತ್ತಮ. ಅದಕ್ಕೆ ಪರ್ಯಾಯವಾಗಿ 1:1:1 ಅನುಪಾತದಲ್ಲಿ ಮರಳು ಮಣ್ಣು ಹಾಗೂ ಗೊಬ್ಬರ ಇರುವ ಮಿಶ್ರಣವನ್ನು ಗಿಡ ಬೆಳೆಯುವ ಮಾಧ್ಯಮವಾಗಿ ಬಳಸಬಹುದು. ನೀರು ಸರಾಗವಾಗಿ ಇಳಿದು ಹೋಗಲು ಮರಳು ಸಹಾಯ ಮಾಡುತ್ತದೆ. ಮಣ್ಣಿನ ಸ್ವರೂಪವನ್ನು ಹೊಂದಿಕೊಂಡಂತೆ ಮರಳಿನ ಅನುಪಾತವನ್ನು ಹೆಚ್ಚು ಕಡಿಮೆ ಮಾಡಬಹುದು. ತಾರಸಿ ಕೃಷಿಯಲ್ಲಿ ಗೊಬ್ಬರವಾಗಿ ಸೆಗಣಿ ಹುಡಿ, ಕಿಚನ್ ಕಾಂಪೋಸ್ಟ್, ತರಗೆಲೆ ಕಾಂಪೋಸ್ಟ್ ಪೈಕಿ ಯಾವುದನ್ನು ಬೇಕಾದರೂ ಬಳಕೆ ಮಾಡಬಹುದು. ಸೆಗಣಿ ಉಪಯೋಗಿಸುವಾಗ ಅದನ್ನು ತೇವಾಂಶವಿರುವ ಚೀಲದಲ್ಲಿ 1 ತಿಂಗಳು ಕಟ್ಟಿಟ್ಟು ಉಪಯೋಗಿಸಿದರೆ ಉತ್ತಮ. ಅದು ಪುಡಿ ಪುಡಿ ರೂಪಕ್ಕೆ ಬಂದಿರುತ್ತದೆ. ನೇರವಾಗಿ ಸೆಗಣಿ ಬಳಸುವುದು ಬೇಡ. ಜತೆಗೆ ಸೆಗಣಿ ನೇರ ಬಿಸಿಲಿನಲ್ಲಿ ಒಣಗಿಸಬೇಡಿ. ರಂಧ್ರಗಳಿರುವ ಟ್ಯೂಬ್ನಲ್ಲಿ ಕಿಚನ್ ವೇಸ್ಟ್ ಒಣಗಿದ ಕಂದು ಎಲೆಗಳನ್ನು 1:3 ಅನುಪಾತದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಂಪೋಸ್ಟ್ ಮಾಡಬಹುದು. ತಾರಸಿ ಕೃಷಿಯಲ್ಲಿ ನೇರವಾಗಿ ಕಿಚನ್ ವೇಸ್ಟ್ ಬಳಕೆ ಮಾಡಬಾರದು. ಅದು ಡಿಕಂಪೋಸ್ ಆದ ಬಳಿಕ ಉಪಯೋಗಿಸಬೇಕು. ಏಕೆಂದರೆ ಅದು ಡಿಕಂಪೋಸ್ ಆಗುವಾಗ ಹೀಟ್ ಬಿಟ್ಟುಕೊಡುವ ಕಾರಣ ಗಿಡದ ಬೇರಿಗೆ ಸಮಸ್ಯೆಯಾಗಲಿದೆ. ತಾರಸಿ ಕೃಷಿಗೆ ಗಿಡಗಳ ಬೇರಿನ ಬೆಳವಣಿಗೆಗೆ ರಾಕ್ ಫಾಸ್ಫೇಟ್ ಇದ್ದರೆ ಕೊಂಚ ಸೇರಿಸಬಹುದು. ಸ್ವಲ್ಪ ಬೂದಿ ಕೂಡ ಸೇರಿಸಬಹುದು. ಹಾಗೆಯೇ ಮೀನು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಕೂಡ ಉಪಯೋಗಿಸಬಹುದು. ಈಗ ನಾವು ತಾರಸಿ ಕೃಷಿಗೆ ಗಿಡಗಳ ಆಯ್ಕೆಯ ಬಗ್ಗೆ ತಿಳಿದುಕೊಳ್ಳೋಣ. ತಾರಸಿ ಕೃಷಿ ಮಾಡುವುದಾದರೆ ಗಿಡಗಳ ಆಯ್ಕೆಯಲ್ಲಿಯೂ ಜಾಣ್ಮೆ ಇರಬೇಕು. ಬೀಜ ಹಾಕಿ ಗಿಡ ಆಗುವ ಕಾಲಕ್ಕೂ ಒಂದಷ್ಟು ಸಿದ್ಧತೆ ಕೈಗೊಳ್ಳಬೇಕು. ಯಾವ ಕಾಲಕ್ಕೆ ಯಾವ ಗಿಡ ಎಂಬ ಬಗ್ಗೆ ಸಾಮಾನ್ಯ ಮಾಹಿತಿ ತಿಳಿದಿರಬೇಕು. ಯಾವುದು ಹೆಚ್ಚು ಪ್ರಶಸ್ತ್ಯ ಎಂಬುದನ್ನು ತಿಳಿಯಬೇಕು. ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಹಾಗೂ ತರಕಾರಿ ಗಿಡಗಳನ್ನು ತಾರಸಿಯ ಮೇಲೆ ಬೆಳೆಯಲು ಅವಕಾಶವಿದೆ. ಇದರಲ್ಲಿ ಆಯ್ಕೆ ಎಂಬುದಿಲ್ಲ. ಮನಸ್ಸಿಟ್ಟು ಮಾಡುವುದಾದರೆ ಯಾವುದನ್ನು ತಾರಸಿಯಲ್ಲಿ ಬೆಳೆಯಬಹುದು. ಇದೇ ತಿಂಗಳಿನಲ್ಲಿ ಗಿಡ ನೆಡಬೇಕು ಅಥವಾ ಇದೇ ಸಮಯಕ್ಕೆ ಬೀಜ ಹಾಕಬೇಕು ಎಂಬ ನಿಯಮದ ಬಗ್ಗೆ ಪೂರ್ವಜರು ತಿಳಿಸುತ್ತಿದ್ದರು. ಆದರೆ ಇದನ್ನು ಪರಿಗಣಿಸಲೇಬೇಕಾದ ಅಗತ್ಯವಿಲ್ಲ. ವರ್ಷಪೂರ್ತಿಯೂ ಗಿಡ ನೆಡುವ ಹಾಗೂ ಅದರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬಹುದು. ಹೀಗಾಗಿ ಇಂತಹುದೇ ಸಮಯದಲ್ಲಿ ಗಿಡ ನೆಡಬೇಕು ಎಂಬ ಸೂತ್ರ ಪಾಲನೆ ಅನಿವಾರ್ಯವಲ್ಲ. ಮಳೆಗಾಲದಲ್ಲಿ ಗಿಡಗಳ ಆರೈಕೆ ಸಾಮಾನ್ಯವಾಗಿ ಸುಲಭ. ನೀರಿನ ಪೂರೈಕೆಗೆ ಕಷ್ಟಪಡಬೇಕಾಗಿಲ್ಲ. ಆದರೆ ಮಳೆ ನೀರು ಗಿಡಗಳ ಅಗತ್ಯಕ್ಕಿಂತ ಜಾಸ್ತಿ ನಿಲ್ಲದಂತೆ ನೋಡಬೇಕು. ಉಳಿದಂತೆ ಬೇಸಿಗೆ, ಮಳೆಗಾಲ ಎಂಬ ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ. ಎಲ್ಲ ಸಮಯವೂ ತಾರಸಿ ಕೃಷಿಗೆ ಸೂಕ್ತ. ಕೆಲವೊಂದು ಊರಿನ ತಳಿಗಳು ಆಯಾ ಕಾಲಕ್ಕೆ ತಕ್ಕಂತೆ ಇರುವುದಾಗಿ ಹೇಳುತ್ತಾರೆ. ಹೈಬ್ರಿಡ್ ತಳಿಗಳಾದರೆ ಈ ಸಮಸ್ಯೆ ಇಲ್ಲ. ಹೀಗಾಗಿ ಸಮಯದ ಲೆಕ್ಕಾಚಾರ ಬೇಡ. ಮನಸ್ಸಿಟ್ಟು ತಾರಸಿ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಎಲ್ಲ ಸಮಯವೂ ಗಿಡ ಬೆಳೆಯಲು ಪ್ರಸಕ್ತ. ಸಾಮಾನ್ಯವಾಗಿ 800 ಚದರ ಅಡಿಯ ತಾರಸಿಯಲ್ಲಿ ಹೆಚ್ಚು ಕಡಿಮೆ 100 ಗಿಡ ನೆಡಲು ಅವಕಾಶವಿದೆ. ಬೀಜ ನಗರದ ಕೆಲವು ಅಂಗಡಿಯಲ್ಲಿ, ನರ್ಸರಿಗಳಲ್ಲಿ, ಕೃಷಿ ಮೇಳದಲ್ಲಿ ದೊರೆಯುತ್ತದೆ. ಅಂದ ಹಾಗೆ ಬೇರೆ ಬೇರೆ ಗಿಡಗಳು ಬೇರೆ ಬೇರೆ ಸಮಯಕ್ಕೆ ಫಲ ನೀಡುತ್ತವೆ. ಬೆಂಡೆ, ಬದನೆ, ತೊಂಡೆ ಸೇರಿದಂತೆ ಬಹುತೇಕ ತರಕಾರಿಗಳು 1 ತಿಂಗಳೊಳಗೆ ಹೂ ಬಿಟ್ಟು ತರಕಾರಿ ಸಿಗಲಿದೆ. ಈಗ ನಾವು ತಾರಸಿ ಕೃಷಿಯಲ್ಲಿ ಗಿಡಗಳ ಆರೈಕೆಯ ಬಗ್ಗೆ ನೋಡೋಣ. ತಾರಸಿ ಕೃಷಿಯಲ್ಲಿ ಗಿಡಗಳಿಗೆ ನೀರನ್ನು ಸಮರ್ಪಕವಾಗಿ ಸಮಯಕ್ಕೆ ತಕ್ಕಂತೆ ಪೂರೈಸಿ ಕೀಟ ಹಾಗೂ ರೋಗಬಾಧೆಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಸಾವಯವ ಕೃಷಿ ಮಾಡಿದರೆ ಯಾವುದೇ ಸಮಸ್ಯೆ ಹೆಚ್ಚಾಗಿ ಇರುವುದಿಲ್ಲ. ಇದರಿಂದ ರೋಗ ಅಥವಾ ಇನ್ನಿತರ ಸಮಸ್ಯೆಗಳು ಇರುವುದು ಬಹಳ ಕಡಿಮೆ. ಆರೋಗ್ಯಕ್ಕೂ ಪೂರಕ. ಅಂದ ಹಾಗೆ ಒಂದು ವೇಳೆ ಗಿಡಗಳಲ್ಲಿ ಕೀಟ ಅಥವಾ ಹುಳ ಸಮಸ್ಯೆ ಇದ್ದರೆ ಅದರಿಂದ ಮುಕ್ತಿ ಪಡೆಯಲು 1 ಲೀಟರ್ ನೀರಿಗೆ 5 ಅಥವಾ 10 ml ಕಹಿಬೇವಿನ ಎಣ್ಣೆ ಹಾಕಿ ಸ್ವಲ್ಪ ಸಾಬೂನು ನೀರನ್ನು ಮಿಕ್ಸ್ ಮಾಡಿ ಸಿಂಪಡಿಸಿದರೆ ಬಹುತೇಕ ಸಮಸ್ಯೆ ಪರಿಹಾರವಾಗುತ್ತದೆ. ರೆಡಿಮೇಡ್ ಆಗಿಯೂ ಇಂತಹ ಪರಿಹಾರ ಮಾರುಕಟ್ಟೆಯಲ್ಲಿ ಲಭ್ಯವಿದೆ.
ಮನೆಯಲ್ಲಿನ ಮೊಸರು ಅಥವಾ ಮಜ್ಜಿಗೆ ಹಾಗೂ ಗಂಜಿಯನ್ನು ಎರಡು ಮೂರು ದಿನದ ಬಳಿಕ ನೀರಿನ ಜೊತೆಗೆ ಮಿಶ್ರಣ ಮಾಡಿ ಗಿಡಗಳಿಗೆ ಸಿಂಪಡಿಸುವ ಮೂಲಕವೂ ಕೀಟ ಹುಳಬಾಧೆಯಿಂದ ರಕ್ಷಣೆ ಪಡೆಯಬಹುದು. ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿಯನ್ನು ಅರೆದು ಕೂಡ ಸಿಂಪಡಿಸುವವರು ಇದ್ದಾರೆ. ಅಂತೂ ಗಿಡಗಳ ಬಗ್ಗೆ ಕಾಳಜಿಯು ಬಹುಮುಖ್ಯ. ತಾರಸಿ ಮೇಲೆ ಕೃಷಿ ಮಾಡುವಾಗ ಈಗಿನ ಪ್ರಾಕೃತಿಕ ಕೆಲವು ಸಮಸ್ಯೆಯಿಂದ ಕೆಲವು ಕೀಟ ಬಂದರೆ ಅವುಗಳ ಬಗ್ಗೆ ಹೆಚ್ಚು ತಲೆಬಿಸಿ ಬೇಡ. ಹೆಚ್ಚಿನವುಗಳು ತನ್ನಿಂತಾನೆ ಪರಿಹಾರಗೊಳ್ಳುತ್ತವೆ. ಇನ್ನು ಕೆಲವು ಬಾರಿ ಎಲೆ ಸುರುಳಿಯಂತಹ ಸಮಸ್ಯೆ ಕಾಣಿಸಿದರೆ ಅದನ್ನು ಗಮನಿಸಿದ ಕೂಡಲೇ ಎಲೆಯ ಅಷ್ಟು ಭಾಗ ಮಾತ್ರ ಕಟ್ ಮಾಡಿ ದೂರ ಬಿಸಾಡಿದರೆ ಸಾಕು. ಇಂತಹ ಗಿಡಗಳನ್ನು ತಾರಸಿಯಲ್ಲಿ ಬಿಸಿಲು ಹೆಚ್ಚಿರುವ ಪ್ರದೇಶದಲ್ಲಿ ಇರಿಸಿದರೂ ಸಮಸ್ಯೆ ಕಡಿಮೆಯಾಗುತ್ತದೆ. ತಾರಸಿ ಕೃಷಿಯಲ್ಲಿ ಫಂಗಸ್ಗಳ ಹಾವಳಿಯು ಕಾಣಸಿಗುತ್ತದೆ. ಹೀಗಾಗಿ ತಜ್ಞರಲ್ಲಿ ಮಾಹಿತಿ ಪಡೆದು ಟ್ರೈಕೋಡರ್ಮದಂತಹ ಸೂಕ್ಷ್ಮಾಣುಜೀವಿಗಳನ್ನು ಸೇರಿಸುವ ಪ್ರಯತ್ನ ಮಾಡಬಹುದು. ಇದರಿಂದ ಮಣ್ಣಿನಲ್ಲಿ ಮತ್ತು ಗಿಡದಲ್ಲಿ ತಮ್ಮ ವ್ಯೂಹ ರಚಿಸಿ ಫಂಗಸ್ ವಿರುದ್ಧ ಕೆಲಸ ಮಾಡುತ್ತವೆ. ಲಾಕ್ಡೌನ್ ಈಗ ಬಹುತೇಕ ತೆರವಾಗಿದೆ. ತಾರಸಿ ಗಾರ್ಡನಿಂಗ್ಗೆ ಬೇಕಾದ ವಸ್ತುಗಳ ಮಳಿಗೆಗಳೂ ತೆರೆದಿವೆ. ಇತರ ಎಲ್ಲ ಸಂಗತಿಗಳನ್ನು ಬಿಟ್ಟು ಮನಸ್ಸು ಹಾಗೂ ನಿತ್ಯದ ಅಗತ್ಯತೆಗೆ ಪೂರಕವಾಗಿರುವ ತರಕಾರಿ ಅಥವಾ ಹಣ್ಣುಗಳ ಗಿಡಗಳನ್ನು ತಾರಸಿಯಲ್ಲಿ ಬೆಳೆಯುವ ಮೂಲಕ ವಿಭಿನ್ನ ಪ್ರಯತ್ನಕ್ಕೆ ಹೆಜ್ಜೆ ಇಡಬಹುದಾಗಿದೆ. ನಗರದಲ್ಲಿ ಮನೆ ಮುಂಭಾಗ ಜಾಗ ಇರುವವರು ಅಲ್ಲಿಯಾದರೂ ಕೃಷಿಲೋಕ ಮೂಡಿಸಲು ಪ್ರಯತ್ನಿಸಬಹುದು. ಅಂತೂ ನಗರ ಮಂದಿ ಕೂಡ ತಮ್ಮ ಇರುವ ಜಾಗದ ಮೂಲಕವೇ ಕೃಷಿಯಲ್ಲಿ ಒಂದಷ್ಟು ಕಾಲ ತೊಡಗಿಸಿಕೊಳ್ಳಲು ಇದುವೇ ಸೂಕ್ತ ಸಮಯ. ಸೋ ಫ್ರೆಂಡ್ಸ್, ಇದಿಷ್ಟು ತಾರಸಿ ತೋಟ ನಿರ್ಮಾಣ ಹಾಗೂ ನಿರ್ವಹಣೆಯ ಬಗ್ಗೆ ನಮ್ಮ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಶೇರ್ ಮಾಡಿ. ನಮಸ್ಕಾರ.